ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾದ ಸಂತೆ ಮೈದಾನದಲ್ಲಿ ಬಂಡೆ ಬ್ಲಾಸ್ಟ್ ಮಾಡುವ ಡೆಟನೈಟ್ ಸ್ಫೋಟ. ಓರ್ವ ಯುವಕನಿಗೆ ಗಾಯ, ಪ್ರಾಣಾಪಾಯದಿಂದ ಪಾರು. ಭಾರೀ ಶಬ್ದಕ್ಕೆ ಆತಂಕಕ್ಕೊಳಗಾದ ಸಾರ್ವಜನಿಕರು. ಶಿರಾ ಸಂತೆ ಮೈದಾನದಲ್ಲಿ ಬಂಡೆ ಒಡೆಯುವ ಡೆಟನೈಟ್ ಸ್ಫೋಟ. ಸ್ಫೋಟದ ಶಬ್ದಕ್ಕೆ ಬೆಚ್ಚಿದ ಜನತೆ. ಯುವಕನೋರ್ವನಿಗೆ ಗಾಯ, ಪ್ರಾಣಾಪಾಯದಿಂದ ಪಾರು. ಆಗಮಿಸಿದ ಪೊಲೀಸರಿಂದ ತನಿಖೆ. ಶಿರಾ ನಗರದ ಸಂತೆ ಮೈದಾನದ ಬಳಿ ದಿನಾಂಕ 1/9/2019 ಬೆಳಗ್ಗೆ 11:15 ಸುಮಾರಿಗೆ ಸಂಭವಿಸಿದ ಸ್ಫೋಟದ ಶಬ್ದಕ್ಕೆ ಕೆಲಕಾಲ ಸುತ್ತಮುತ್ತಲ ನಾಗರಿಕರು ಬೆಚ್ಚಿದ ಘಟನೆ ಜರುಗಿದೆ. ಸಂತೆ ಮೈದಾನದಲ್ಲಿ ಹಳೆ ಕಬ್ಬಿಣ, ಪ್ಲಾಸ್ಟಿಕ್ ಗೊಜರಿ ಅಂಗಡಿಗಳಿದ್ದು ಅವುಗಳಲ್ಲಿ ಒಂದು ಅಂಗಡಿಗೆ ವೈರ್ ಸುತ್ತಿರುವ ವಸ್ತುವೊಂದು ಕಂಡು ಬಂದಿರುತ್ತದೆ. ಆ ವೈರ್ ಅನ್ನು ಸುಟ್ಟು ಅದರಲ್ಲಿರುವ ಕಾಪರ್ ಅನ್ನು ಪಡೆಯುವ ಸಲುವಾಗಿ ವೆಂಕಟೇಶ್ ಎಂಬ ಯುವಕ ಆ ವೈರ್ ಅನ್ನು ಸುಡಲು ಹಾಕಿದಾಗ ಭಾರೀ ಸ್ಫೋಟ ಸಂಭವಿಸಿ ಯುವಕ ಗಾಯಗೊಂಡಿದ್ದಾನೆಂದು ಬಲ ಮೂಲಗಳಿಂದ ತಿಳಿದು ಬಂದಿರುತ್ತದೆ. ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾನೆ. ಆ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆಂದು ತಿಳಿದು ಬಂದಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅದು ಬಂಡೆ ಹೊಡೆಯಲು ಉಪಯೋಗಿಸುವ ಡೆಟರ್ನೈಟ್ ಇರಬಹುದು ಎಂದು ತಿಳಿದು ಬಂದಿರುವುದರಿಂದ ಅದು ಹೇಗೆ ಗುಜರಿ ಅಂಗಡಿ ಸೇರಿತು, ಇನ್ನು ಹಲವು ಅನುಮಾನಗಳಿಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆಂದು ತಿಳಿದು ಬಂದಿರುತ್ತದೆ. ನಗರಸಭೆ ಕೇಳಿಲ್ಲ ನಮ್ಮ ನೀವು ಕೌನ್ಸಿಲರ್ ಯಾರು ಶಿವಣ್ಣಾರ್ಗ ಮತ್ತೆ ಹೇಳ್ಬೇಕು, ಅದನ್ನ ಕ್ಲೀನ್ ಮಾಡಿಸ್ಬೇಕು. ಘಟನೆ ನಡೆದ ಸ್ಥಳಕ್ಕೆ ಡಿವೈಎಸ್ಪಿ ಎಸ್ಟಿ ವೆಂಕಟಸ್ವಾಮಿ, ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಮತ್ತು ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಶಿರಾ ತಾಲೂಕಿನಾದ್ಯಂತ ಆಗಮಿಸಿದ ಜನರು ಸಡಗರದಿಂದ ತಮ್ಮ ವಾಹನದಲ್ಲಿ ಗಣೇಶನನ್ನು ತಮ್ಮೂರಿಗೆ ಕೊಂಡೊಯ್ಯುತ್ತಿದ್ದರು. ಶಿರಾ ತಾಲೂಕಿನಾದ್ಯಂತ ಹಲವು ಗ್ರಾಮಗಳಿಂದ ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಗಣಪತಿಯನ್ನು ಕೊಂಡು ತಮ್ಮೂರಿಗೆ ಕರೆದುಕೊಂಡು ಹೋಗುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ವಿವಿಧ ಭಾಗಗಳಿಂದ ಆಗಮಿಸಿದ ಯುವಕರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಇಲ್ಲ ಕಣಗ ಅಲ್ಲಿ ಅಲ್ಲಿ ಗಣಪತಿ ತಯಾರು ಮಾಡಿ ವ್ಯಾಪಾರಕ್ಕೆ ಆಗಮಿಸಿದವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಶಿವಾನಂದ ಸ್ವಾಮಿ ಅಂತ, ಯಾವ ಹೆಸರು ಲಕ್ಷ್ಮೀ ಸಾಗರ. ಇಷ್ಟು ವರ್ಷದಿಂದ ಗಣಪತಿ ಇರ್ತಾರೆ? 10 ವರ್ಷದಿಂದ ನಾನೇ ಊರಿನಲ್ಲಿ ಕಾನೂನು 50-100 ಕಲೆಕ್ಟ್ ಮಾಡಿ ಮಾಡ್ತಾಯಿದ್ದೆ. ಅದ್ಯಾಕೆ ಬೇಕು ಅಂತ 10 ವರ್ಷದಿಂದ ನಾನೇ ಗಣಪತಿ ವಾಲಂಟಿಯರ್ ಒಬ್ಬರೇ ಒಬ್ಬರೇ ದಾನಿಗಳು. ಎಷ್ಟು ದಿನ ಇಟ್ಟಿರ್ತೀರ ಗಣಪತಿ? ಸುಮಾರು 15-20 ಸರ್. ಗಣೇಶನ ಲೆಕ್ಕ ಹಾಕೊಂಡ್ರೆ ಭಾಳ ವರ್ಷದಿಂದ ಇಡ್ತಾ ಇದ್ದಾರೆ. ಅದು ಸುಮಾರು 40-50 ವರ್ಷದಿಂದ ಲಕ್ಷ್ಮೀ ಸಾಗರ ಇಟ್ಕೊಂಡು ಬರ್ತಾ ಇದ್ದಾರೆ. ಮೊದಲೆಲ್ಲ ಭಾಳ ವಿಜೃಂಭಣೆ ಮಾಡ್ತಿದ್ರು, ಈಗಲೂ ಅದೇ ಭಾಳ ವಿಜೃಂಭಣೆ ಮಾಡ್ತಾ ಇದ್ದೀವಿ. ಏನೊಂದು ವಿಶೇಷ ಏನಂತಂದರೆ, ನಾವು ಎಲ್ಲ ದುಡ್ಡಕ್ಕೆ ಮಾಡ್ತಾ ಇದ್ದೀವಿ. ಭಾಷೆ ಸಿಕ್ಕಿದ ಮೇಲೆ ಅವರು ನಾವಿರೋವರೆಗೂ ನಾನೇ ಗಣೇಶ ಕೊಡ್ತೀನಿ. ಬಿಸ್ನೆಸ್
ಸಾವಿರದನ್ನ ತಗೊಂಡ್ರಿ ಅಂತ ಹೇಳ್ತೀವಿ. ಸಂತೋಷವಾಗಿ ನಾವು ಗಣೇಶನ್ ಮಾಡ್ತೇವೆ ಸರ್. ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದನ್ನ ನೀವು ಕೊಡ್ತೀವಿ. ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡ್ತೀವಿ. ಪ್ರತಿ ವರ್ಷ ಇಲ್ಲಿ ಬರ್ತೀವಿ. ಹೇಗಿದೆ ಸರ್ ವ್ಯಾಪಾರ? ಪರವಾಗಿಲ್ಲ ವ್ಯಾಪಾರ. ಇಟ್ಟಿದ್ದಾರೆ ಬಟ್ ಮಣ್ಣು ಅಂತ ಹೇಳ್ತಾರೆ ಅವರು. ಅದನ್ನ ಅವರು ನಗರಸಭೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮ್ಮದೇ ಮಣ್ಣವೇ ಗೊತ್ತಿದೆಯಲ್ಲ. ಸರ್ ಯಾವರು ಕೋಟೆ ಪ್ರಮುಖ ರಸ್ತೆಯ ಇಕ್ಕೆಲೆಗಳಲ್ಲಿ ಹಣ್ಣು ಹೂವು ಬಾಳೆಕಂದು ಮಾರುತ್ತಿರುವ ದೃಶ್ಯ ಕಂಡು ಬಂದಿತ್ತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.